ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ನಾವೇನು ಅಂದರೆ ಮೋದಿ ಕಿ ಗ್ಯಾರಂಟಿ, ಗ್ಯಾರಂಟಿಯ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ. ಏನು ಅಂದರೆ ಕರ್ನಾಟಕದಲ್ಲೂ ಅನೇಕ ಗ್ಯಾರಂಟಿಗಳು ಕಟ್ಟು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆದರು. ಇದೇನು ಲೋಕಸಭೆ ಎಲೆಕ್ಷನ್ವರೆಗೂ ಮಾತ್ರ ಅಂತೆ, ಅಂದರೆ ಕೇವಲ 6 ತಿಂಗಳಂತೆ ಗ್ಯಾರಂಟಿ. ಏ ಬಸ್ ಫ್ರೀ ಕೊಟ್ಟಿದ್ದಿರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಇವನ್ ಇದಿರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, 5 ಅಕ್ಕಿ ಇರ್ಬೋದು ಫ್ರೀ. ಇದೇನಾಯಿತು, ಅಕ್ಕಿ ಕೊಡೋಕ್ಕಾಗಲೇ ಇಲ್ಲ ಇವ್ರಿಗೆ, ಅಕ್ಕಿ ಬದಲಿ ದುಡ್ಡು ಕೊಡ್ತೀವಿ ಅಂದರು, ಅಕ್ಕಿ ಕೊಡಲೇ ಇಲ್ಲ. ಏನಾಗುತ್ತೆ ಈ ಥರ ಅನೌನ್ಸ್ ಮಾಡಿ ಎಲ್ಲ ಫೇಲ್ಯೂರ್ ಆಯಿತು, ನುಡಿದಂತೆ ನಡೆದಿದ್ದೇವೆ ಅಂತ ಹಾಕ್ಕೊಂಬಿಟ್ರು. ಇದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಸುಳ್ಳು ಹೇಳಿಕೊಂಡು ಅಧಿಕಾರನ ಪಡ್ಕೊಂಬಿಟ್ರು. ಇದೇನಾಗುತ್ತೆ, ಇದೆಲ್ಲ ಅಲ್ಲ ಮೋದಿ ಕಿ ಗ್ಯಾರಂಟಿ ಅಂತ ಏನು ಅಂತ ಹೇಳ್ತೀವಿ ಬನ್ನಿ. ಮೋದಿ ಕಿ ಗ್ಯಾರಂಟಿ ಅಂತಂದರೆ ನೋಡಿ, ಕೊರೋನಾ ಟೈಮಲ್ಲಿ ಅಂತ್ಯೋದಯ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಫ್ರೀ ರೇಷನ್ ಕೊಡೋಕೆ ಶುರು ಮಾಡಿದ್ರು. ಸುಮಾರು 140 ಕೋಟಿ ಜನದಲ್ಲಿ 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಟ್ಟರು. ಈ ಫ್ರೀ ರೇಷನ್ನನ್ನು ಇವರು 2028 ಡಿಸೆಂಬರ್ವರೆಗೂ ಕೊಡ್ತಾರಂತೆ. ನೋಡಿ, ಇದು ನಿಜವಾದ ಗ್ಯಾರಂಟಿ. ಮತ್ತು ಇದಲ್ಲದೇ ಇನ್ನೂ ಅನೇಕ ಇವುಗಳ ಬಗ್ಗೆ ಹೇಳಬೇಕಾಗತ್ತೆ. ಏನು ಅಂತಂದರೆ ಕೊರೋನಾ ಟೈಮಲ್ಲಿ ಎಲ್ಲರೂ ಫ್ರೀ ಲಸಿಕೆಗಳನ್ನ ಕೊಟ್ಟು ಎಲ್ಲರೂ ಬದುಕಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರು, ಜೀವದಾನ ಮಾಡಿದ್ರು. ಇದೆಲ್ಲ ಹೇಳೋದೇ ಇಲ್ಲ, ಇದನ್ನೆಲ್ಲ ಹೇಳೋದಿಲ್ಲ. ಹೇಳಬೇಕಾಗಿದ್ದ ಕೆಲಸ ಯಾರದ್ದು ಅನ್ನೋದು ಬರುತ್ತೆ. ಇಲ್ಲಿ ಹೇಳಬೇಕಾಗಿದ್ದ ಕೆಲಸ ಯಾರದ್ದು ಅಂತಂದರೆ ನೋಡಿ, ನಮ್ಮ MLAಗಳಿರ್ಬೋದು, MPಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ನಿಗಮ ಅಧ್ಯಕ್ಷರುಗಳಿರ್ಬೋದು, ಅವ್ರ ಕೈ ಕೆಳ ಕೆಲಸ ಮಾಡ್ತಕ್ಕಂಥ ರಾಜಕೀಯ ಕಾರ್ಯಕರ್ತರಿರ್ಬೋದು, ಇವರೆಲ್ಲ ಹೇಳೋದೇ ಇಲ್ಲ. ಬನ್ನಿ, ಇದಕ್ಕೆ ಒಂದು ಇದು ಹೇಳ್ತೀವಿ, ಒಂದು ಉದಾಹರಣೆ ಕೊಟ್ಬಿಟ್ಟು ಇನ್ನೇನು ಮುಂದೆ ಮಾಡಿ ನೋಡಿ. ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. 5 ಗ್ಯಾರಂಟಿನಲ್ಲಿ 2 ಗ್ಯಾರಂಟಿ ಕುಂಟ್ಕೊಂಡು ಹಿಡಿತು, ಇನ್ನು 3 ಗ್ಯಾರಂಟಿ ಬಿಡಿ, ಅದು ಮಣ್ಮುಖ ಹೋಯ್ತು ಅಂತ ಅದನ್ನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ರು. ನಾವು ಹಂಗೆ ಮಾಡಿಬಿಟ್ಟಿದ್ದೀವಿ, ನಾವು ಹಿಂಗೆ ಮಾಡಿಬಿಟ್ಟಿದ್ದೀವಿ, ದಿನ ಬೆಳಗ್ಗೆ ಹೇಳಿದ್ರೆ ಪ್ರಚಾರ ಮಾಡ್ತಾರೆ. ನಮ್ಮಲ್ಲಿ ಏನಾಗುತ್ತೆ, ಬಿ ಜೆ ಪಿನವರು ಇದನ್ನು ಪ್ರಚಾರ ಮಾಡಲೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಬಿ ಜೆ ಪಿನಲ್ಲಿ 40% ಕಮಿಷನ್ ತಗೋತಿದ್ರಂತೆ ಟೆಂಡರ್ ಇದನ್ನು ಮಾಡಿದ್ರೆ ಅಂದ್ಬಿಟ್ಟು ಅಂತ. ನೋಡಿ, ನಾವು ತಗೋತಿರಲಿಲ್ಲ ಸ್ವಾಮಿ, 40% ಸುಳ್ಳು ಹೇಳ್ತೀರಿ, ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳ್ತೀರಿ, ತೊಗೊಂಡ್ರೆ ಇಲ್ಲ ಪ್ರೂಫ್ ಕೊಡಲಿ, ಆ್ಯಕ್ಷನ್ ತೊಗೋತೀವಿ, ಅವನ ಜೈಲಿಗೆ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು, ಕೊಡಲೇ ಇಲ್ಲ ಇವರು. ಕೊಡಲೇ ಇಲ್ಲ ಅನ್ನೋದ್ರಿಂದ ಕರ್ನಾಟಕದಲ್ಲಿ ಎಲೆಕ್ಷನ್ ಸೋತ್ರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಲೋಕಸಭಾ ಎಲೆಕ್ಷನಲ್ಲಿ ಈ ಥರ ಆಗಬಾರ್ದು, ನರೇಂದ್ರ ಮೋದಿ ಮುಖ ನೋಡಿಕೊಂಡು ಓಟ್ ಹಾಕ್ತಾರೆ ಅನ್ನೋದು ಬಿ ಜೆ ಪಿನಲ್ಲಿ ಇದ್ದಾರೆ. ಭ್ರಷ್ಟಾಚಾರ ಅನ್ನೋದು ಇಂಡಿಯಾ ದೇಶದ ರಾಜಕೀಯ ಇವ್ರು ಯಾರಿದ್ದಾರೆ, ಕಾರ್ಯಕರ್ತರು ಯಾರಿದ್ದಾರೆ, ಎಲೆಕ್ಷನ್ ನಿಂತ್ಕೋತಾರೆ, ಅವರಲ್ಲಿ ಹೆಚ್ಚು ಜನ ಭ್ರಷ್ಟಾಚಾರಿಗಳೇ. ಬಿ ಜೆ ಪಿನಲ್ಲಿ ಕಡಿಮೆ ಭ್ರಷ್ಟಾಚಾರಿಗಳಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಜಾಸ್ತಿ ಭ್ರಷ್ಟಾಚಾರಿಗಳಿರ್ಬೋದು. ಇದ್ರ ದೃಷ್ಟಿಯಿಂದ ನಾವು ಎಚ್ಚೆತ್ಕೋಬೇಕಾಗಿರೋ ಪಾಠ ಏನು, ಜನಗಳು ಎಚ್ಚೆತ್ಕೋಬೇಕು, ರಾಜಕೀಯ ಪಕ್ಷಗಳು ಎಚ್ಚೆತ್ಕೋಬೇಕಾಗಿರೋ ಪಾಠ ಏನು ಅಂತಂದರೆ, ನರೇಂದ್ರ ಮೋದಿ ಮುಖ ನೋಡಿಕೊಂಡು ಓಟ್ ಹಾಕ್ಬಿಡ್ತಾರೆ, ನಾವು ಹೆಂಗೋ ಗೆದ್ದುಬಿಡ್ಬೋದು, ಭ್ರಷ್ಟಾಚಾರ ಮುಂದುವರಿಸ್ಬೋದು, ನಮ್ಮ ಹತ್ರ ಕೆಲವೇ 1,000 ರೂಪಾಯಿ ಇದೆ, 1,00,000 ಕೋಟಿ ಮಾಡ್ಬೋದು, 1,000 ಕೋಟಿ ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿರೋರು ಕಾಂಗ್ರೆಸ್ನಲ್ಲೂ ಬರ್ಬೋದು, ಬಿ ಜೆ ಪಿನಲ್ಲೂ ಬರ್ಬೋದು. ಈ ದೃಷ್ಟಿಯಿಂದ ಎಲ್ಲ ಪಕ್ಷಗಳಿಗೆ ಎಸ್ಪೆಷಲಿ ನಾವು ದೇಶಪ್ರೇಮಿಗಳು, ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಕೆಲಸವನ್ನು ಬೆಂಬಲಿಸ್ತಕ್ಕಂಥವ್ರು, ಕ್ಯೂನಲ್ಲಿ ನಿಂತ್ಕೊಂಡು ಟ್ಯಾಕ್ಸ್ ಕಟ್ತಕ್ಕಂಥವ್ರು, ಈ ಥರದವ್ರು ಏನಾಗುತ್ತೆ, ನಮ್ಮ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ಬಿ ಜೆ ಪಿನವ್ರು ಎಚ್ಚೆತ್ಕೋಬೇಕು, ನರೇಂದ್ರ ಮೋದಿಯವರು ಎಚ್ಚೆತ್ಕೋಬೇಕು. ಏನು ಅಂತಂದರೆ, ಸ್ವಾಮಿ ನಿಮ್ಮ ಮಕ ನೋಡ್ಕೊಂಡು ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡು ಇಲ್ಲೂ ಭ್ರಷ್ಟಾಚಾರಿಗಳು ನುಸುಳ್ತಕ್ಕಂಥ ಇದಿದೆ. ಮತ್ತು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ, ಯಾರಾದರೂ ವಿರೋಧ ಪಕ್ಷದವ್ರು ಹೇಳೋದು ಸುಳ್ಳು ಅಂತ ಹೇಳ್ತಕ್ಕಂಥ ದಮ್ಮೆ ಇಲ್ದಿರ್ತಕ್ಕಂಥವ್ರು ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಇದನ್ನೆಲ್ಲ ತಿದ್ದುಕೋಬೇಕು ಸ್ವಾಮಿ. ಏನು ಅಂತಂದರೆ, ಭ್ರಷ್ಟಾಚಾರ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಹೇಳೋರು ಬೇಕು, ಎಲ್ಲಿ ಮಾಡಿದ್ದಾರೆ ತೋರಿಸಿ ಅಂತ ಹೇಳೋರು ಬೇಕು, ಅಂಥವ್ರಿಗೆ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಕ್ಕಂಥ ದಮ್ಮಿ ಇರೋರು ಬೇಕು, ಅಂಥವ್ರನ್ನ ಇದು ಮಾಡಿ. ನರೇಂದ್ರ ಮೋದಿಯವರು ನೋಡಿ, 2028ವರೆಗೂ ಏನೋ ಅಕ್ಕಿ ಕೊಡ್ತಾ ಇದ್ದಾರೆ, 80 ಕೋಟಿ ಜನಕ್ಕೆ ರೇಷನ್ ಕೊಡ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಅಮಾಯಕರು, ಅನಕ್ಷರಸ್ಥರು, ನಮ್ಮ ಪ್ರಜಾಪ್ರಭುತ್ವದಲ್ಲಿ 60%ಕ್ಕಿಂತ ಹೆಚ್ಚು ಇರೋರು, ಇವ್ರು ಯಾರಿಗೂ ಗೊತ್ತೇ ಇಲ್ಲ ನರೇಂದ್ರ ಮೋದಿಯವ್ರ ಸ್ಕೀಮ್ನ ಇದು ಮಾಡ್ತಾರೆ. ಇದೇನಾಗುತ್ತೆ, ಭ್ರಷ್ಟ ರಾಜಕಾರಣಿಗಳು ತುಂಬ ಚಾಣಾಕ್ಷರಿದ್ದಾರೆ, ಇವ್ರು ನಾವು ಮಾಡಿದ್ದು ಅಂದ್ಬಿಡ್ತಾರೆ, ಜನ ನಂಬಿಕೊಂಡು ಕಾಂಗ್ರೆಸ್ ಓಟ್ ಹಾಕ್ತಾರೆ. ಇದೆಲ್ಲ ಯಾವಾಗ ತಿಳ್ಕೊತೀರಾ ನೀವು? MLAಗಳಿರ್ಬೋದು,
ಎಮ್ ಎಲ್ ಎ ನಿಂತ್ಕೊಂಡಿರೋರಿರ್ಬೋದು, ಎಂ ಪಿಗಳಿರ್ಬೋದು, ಏನು ಅಂತಂದರೆ ಏನೇ ಭ್ರಷ್ಟಾಚಾರ ಬಂದರೂ ಮಾಡಿಲ್ವ, 100 ಸರಿ ಹೇಳಿ, ಕೋಟೆ ಮೇಲೆ ನಿಂತ್ಕೊಂಡು ಹೇಳಿ, ಮನೆಗಳ ಮೇಲೆ ನಿಂತ್ಕೊಂಡು ಹೇಳಿ, ಪ್ರೆಸ್ ಮೀಟ್ಗಳನ್ನ ಮಾಡಿ, ಪಾಂಪ್ಲೆಟ್ಗಳನ್ನ ಹಂಚಿ, ಪೇಪರ್ಗಳು ಸ್ಟೇಟ್ಮೆಂಟ್ ಕೊಡಿ, ಜನಗಳು ಪಬ್ಲಿಕ್ ಮೀಟಿಂಗ್ ಮಾಡಿ, ಒಂದು ಇದನ್ನು 10,000 ಸರಿ ಹೇಳಿ ನೀವು, ಅದು ನೋಡಿ ಏನಾಗುತ್ತಿದು, ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಮಾಡ್ದೇ ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಜನ ಓಟ್ ಹಾಕ್ಬಿಡ್ತಾರೆ, ನಾವು ಗೆದ್ದುಬಿಡ್ತೀವಿ ಅಂತಂದ್ಬಿಟ್ಟು ಎಲೆಕ್ಷನ್ ಖರ್ಚು ಕೊಟ್ಟಿದ್ದು ದುಡ್ಡನ್ನೂ ಜೋಬಲ್ಲಿಟ್ಕೊಂಡು ಮನೇಲಿ ಮಲ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ನೋಡ್ತಕ್ಕಂಥ ಕಾಲ ಬರ್ಬೋದು. ಬನ್ನಿ, ಇದೇನು ಅಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದು ಅನ್ವಯಿಸುತ್ತೆ. ಆದರೆ BJP ನಮ್ಮ ಹಾರ್ಟ್ಗೆ ಹತ್ತಿರವಾಗಿರ್ತಕ್ಕಂಥದ್ದು, ಹಿಂದೂಗಳಿಗೆ ಹತ್ತಿರವಾಗಿರ್ತಕ್ಕಂಥ ಪಕ್ಷ, ನರೇಂದ್ರ ಮೋದಿಯವ್ರ ಮುಖ ನೋಡಿಕೊಂಡು ನಾವು ಗೆದ್ದುಬಿಡ್ತೀವಿ, ಮನೇಲಿ ಮಲ್ಕೊಂಡಿದ್ರು ಗೆದ್ದುಬಿಡ್ತೀವಿ ಅನ್ನೋ ಮನೋಭಾವದ ಇರ್ತಕ್ಕಂಥ ಜನಗಳಿದ್ದಾರೆ. ಅವರು ಯಾಮಾರಿಸ್ತಾರೆ, ಹೈಕಮಾಂಡ್ನ ಯಾಮಾರಿಸ್ತಾರೆ, ನರೇಂದ್ರ ಮೋದಿಯವ್ರನ್ನ ಯಾಮಾರಿಸ್ತಾರೆ. ಈ ಥರ ಇದಕ್ಕೆ ಬಲಿಯಾಗೋದು ಬೇಡ ಅಂತ ಹೇಳಿ ಇಂದಿನ ಎಪಿಸೋಡ್ ಮಾಡ್ತಿದ್ದೀವಿ. ಧನ್ಯವಾದ, ನಮಸ್ಕಾರ.